ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ನ ನಾಯಕರು, ನೋಡೋಣ. ಆದರೆ ಇವತ್ತು ಈ ದೇಶದ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆಗಳೇನು ಆಗುವಂಥ ಅವಶ್ಯಕತೆ ಇಲ್ಲ. ವೀರ ಸಾವರ್ಕರ್ ಬಗ್ಗೆ ಹಲವಾರು ಕಾಂಟ್ರವರ್ಸಿಗಳಿದೆ. ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿದರು, ಆಮೇಲೆ ಅವರು ಬ್ರಿಟಿಷರ ಜೊತೆ ಶಾಮೀಲು ಕೂಡ ಆದರು. ಅದೇನೇ ಇರಲಿ, ಇವತ್ತು ಇಂಥದಕ್ಕೆಲ್ಲ ಇಂಥೆಲ್ಲ ಸಣ್ಣ ಘಟನೆಗಳು ಇದನ್ನು ನಾನು ದೊಡ್ಡದು ಮಾಡಿಕೊಂಡು ನಮ್ಮ ಐಕ್ಯತೆಯನ್ನು ಹಾಳು ಮಾಡ್ಕೋಬಾರ್ದು. ಯಾವುದೋ ಒಂದು ಸಣ್ಣ ಘಟನೆ ನಡೀತದೆ, ಅದೇ ಮುಖ್ಯ ಘಟನೆ ಏನಲ್ಲ. 99% ಜನರಿಗೆ ಅದು ಇಷ್ಟ ಇಲ್ಲ. ಇಂಥ ಈ ಪ್ರಚೋದನೆಕಾರಿ ಮೂಲಭೂತವಾದಿಗಳು 1% ಇದ್ದಾರೆ, ಅವರಿಂದ ಎಲ್ಲ ಹಾಳಾಗ್ತಾ ಇರೋದು. ಅದೇ ಹೇಳಿದ್ನಲ್ಲ, ಈ ತರ ಪ್ರಚೋದನೆಕಾರಿ ಶಕ್ತಿಗಳು ಕಡಿಮೆ ಇದ್ರು ಕೂಡ ಮಾಡಿಕೊಂಡಿರುವಂತಹ ಸಾವರ್ಕರ್ ಅವರ ಭಾವಚಿತ್ರವನ್ನು ಹಾಕಿದ್ರೆ ತೆಗಿತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ಯಾವ್ದಿರ್ಬೋದು. ಹಾಗಾಗಿ ನಾವು ತುಂಬಾ ನೋವಾಗಿರುವಂತದ್ದು, ಅದೇ ಜಾಗದೊಳಗೆ ಸಾವರ್ಕರ್ ಅವರ ಭಾವಚಿತ್ರವನ್ನು ಹಾಕಬೇಕು ಅಂತ ನಾವು ಹೇಳಿದ್ವಿ, ಬಿಟ್ಟರೆ ನಮ್ದು ಇನ್ನೇನು ಇಲ್ಲ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ದಯಮಾಡಿ ಅದ್ರ ಬಗ್ಗೆ ತಕ್ಷಣ ಒಳ್ಳೆ ರೀತಿಯ ಕ್ರಮವನ್ನು ತಗೋಬೇಕು. ಕಿಡಿಗೇಡಿ ಒಂದುಗಳು ಅಂತಲೇ ಅಲ್ಲ, ಅವರು ದೇಶದ್ರೋಹಿಗಳು. ಕಿಡಿಗೇಡಿಗಳು ಅಂತಂದ್ರೆ ಏನೂ ಉಪಯೋಗ ಆಗೋದಿಲ್ಲ. ದೇಶಕ್ಕೆ ಅಪಮಾನ ಮಾಡಿರುವಂಥದ್ದು ಇಂಥ ಸಮಯದೊಳಗಡೆ ಇಂಥ ಸಂದರ್ಭದೊಳಗೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರಂತಂದ್ರೆ ಅತ್ಯಂತ ನೋವಾಗಿರುವಂಥದ್ದು. ಅಂತಹ ವ್ಯಕ್ತಿಗಳ ವಿರುದ್ಧ ರಾಷ್ಟ್ರದ್ರೋಹದ ಕೇಸನ್ನು ದಾಖಲೆ ಮಾಡಿ ಅವರನ್ನು ಗಡೀಪಾರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಹಾಂ ನೋಡಿ, ಈ ಕಡೆ ಭಾಗದೊಳಗೆ ಒಂದು ನಡೀತಾ ಇದ್ದಾಗ ಆ ಕಡೆ ಭಾಗದೊಳಗಡೆ ಇದೇ ದೇಶದ್ರೋಹಿಗಳು. ಪಾಪ, ಅಲ್ಲಿ ಒಬ್ಬ ಏನ ಹೆಸರು ಪ್ರೇಮ್ ಸಿಂಗ್ ಅಂತ ವ್ಯಕ್ತಿಗೆ ಚಾಕು ಇರ್ದಿದ್ದಾರೆ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸರ್ಕಲ್ ಒಳಗಡೆ ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಯಾರೇನು ಕಾರ್ಯಕ್ರಮ ಏನು ಅಭ್ಯಂತರ ಮಾಡಿಲ್ಲ. ಆ ಕಾರ್ಯಕ್ರಮ ನಡೆಯೋದ್ರ ಬಗ್ಗೆ ನಮ್ಮದು ಎಲ್ಲ ಪರೋಕ್ಷವಾಗಿಲ್ಲ, ಎಲ್ಲದ್ರೊಳಗೂ ನಮ್ಮದು ಸಹಕಾರ ಇತ್ತು. ಯಾಕಂದ್ರೆ ರಾಷ್ಟ್ರಧ್ವಜ ಇಟ್ಕೊಂಡು ಆ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾವು ರಾಷ್ಟ್ರಧ್ವಜಕ್ಕೆ ಯಾವತ್ತೇ ರೀತಿಯೊಳಗೆ ಯಾವುದೇ ರೀತಿಯೊಳಗೆ ಯಾವತ್ತೂ ಅವಮಾನ ಅಪಮಾನ ಮಾಡುವಂಥರಲ್ಲ. ಯಾವುದೇ ವ್ಯಕ್ತಿ, ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ರಾಷ್ಟ್ರಧ್ವಜವನ್ನು ಹಿಡ್ಕೋಬೋದು, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಆ ಸಮಯದೊಳಗಡೆ ಇಲ್ಲಿರುವಂಥ ರಾಷ್ಟ್ರೀಯ ಮಹಾಪುರುಷ ಭಾವಚಿತ್ರವನ್ನು ತೆಗೆದಿರುವಂಥದ್ದು ನಮ್ಗೆ ತುಂಬ ನೋವಾಗಿರುವಂಥದ್ದು. ಮತ್ತು ಅಲ್ಲಿ ಒಬ್ಬ ರಾಷ್ಟ್ರ ಭಕ್ತ, ಅವನ ಪಾಡೆ ಒಂದಿದ್ದವನು, ಅವನಿಗೆ ಚೂರಿ ಇರ್ತ ಹಾಕ್ಯಾರೆ ಅಂತಂದಾಗ ತುಂಬ ನೋವಾಗ್ತಾ ಇದೆ. ಶಾಂತ ರೀತಿಯಿಂದ ಇರಬೇಕು ಶಿವಮೊಗ್ಗ ನಗರದೊಳಗಡೆ. ಇಂತಹ ದಿವಸಗಳಲ್ಲಿ, ಇಂತಹ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂತ ಸಂದರ್ಭದಲ್ಲಿ ದಯಮಾಡಿ ಯಾರೂ ಸಹ ಅಶಾಂತಿಗೆ ಕಿವಿಗೊಡಬಾರ್ದು, ಅಶಾಂತಿ ವಾತಾವರಣ ಸೃಷ್ಟಿ ಮಾಡಬಾರ್ದು. ಸ್ವಾತಂತ್ರ್ಯ ದಿನಾಚರಣೆ ಒಳ್ಳೆ ರೀತಿಯೊಳಗೆ ಆಚರಣೆ ಮಾಡೋಣ. ಈಗಾಗಲೇ ಸಮಯ ಆಗ್ತಾ ಬಂದಿದೆ. ದಯಮಾಡಿ ಶಿವಮೊಗ್ಗ ನಗರದ ಎಲ್ಲ ನಾಗರಿಕ ಬಂಧುಗಳು ಯಾವುದೇ